ಅಭಿಮಾನಿಗಳಿಗೆ ಶಾಕ್ ಕೊಟ್ಟ ಮೋಹಕ ತಾರೆ. ರಾಜಕೀಯ ಸಿನಿಮಾಗೆ ಗುಡ್ ಬೈ ಹೇಳಿದ ಪದ್ಮಾವತಿ. ದಿವ್ಯಾ ಸ್ಪಂದನ ಅಲ್ಲಲ್ಲ ರಮ್ಯಾ ಅಷ್ಟೆಲ್ಲ ಯಾಕ್ರಿ, ಸ್ಯಾಂಡಲ್ವುಡ್ ನ ಪದ್ಮಾವತಿ ಅಂದ್ರೆ ಸಾಕು, ಎಂತವರ ಕಣ್ಣು ಕಿವಿ ಕೂಡ ಒಂದ್ ನಿಮಿಷ ಅಲರ್ಟ್ ಆಗಿ ಬಿಡುತ್ತೆ. ಅಂತಹ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಹೀರೋಯಿನ್ ಅಂದ್ರೆ ಅದು ಮೋಹಕ ತಾರೆ ರಮ್ಯಾ. ದಶಕಗಳ ಕಾಲ ಅಕ್ಷರ ಸಹ ಚಂದನವನ್ನ ಆಳಿಬಿಟ್ಟಿದ್ರು. 2003 ತೆರೆ ಕಂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಅಭಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟ ರಮ್ಯಾ ಮತ್ತೆ ಹಿಂದಿರುಗಿ ನೋಡಿದ್ದೇ ಇಲ್ಲ. ಕನ್ನಡ ಮಾತ್ರವಲ್ಲದೆ ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲೂ ಚಾಪು ಮೂಡಿಸಿದ್ರು ಈ ಮೋಹಕ ತಾರೆ. ಆದ್ರೆ ಅದ್ಯಾವಾಗ ರಾಜಕೀಯದ ಗೀಳು ಹಿಡಿದು ಅದನ್ನೇ ಮೈಗೂಡಿಸಿಕೊಂಡ್ರು ಅಂದೇ ಸಿನಿಮಾಗೆ ಗುಡ್ ಬೈ ಹೇಳಿದ್ರು ಈ ಸ್ಯಾಂಡಲ್ವುಡ್ ನ ಪದ್ಮಾವತಿ. ಇದಾದ ಬಳಿಕ ಅದೇನಾಯ್ತೋ ಏನು ರಾಜಕೀಯಕ್ಕೂ ಬಾಯ್ ಬಾಯ್ ಹೇಳಿದ್ದ ರಮ್ಯಾ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದು. ಅದಾದ ಬಳಿಕ ಕೆಲ ದಿನಗಳ ಕಾಲ ಅಜ್ಞಾತವಾಗಿದ್ದ ರಮ್ಯಾ ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಅನ್ನೋ ಸುಳಿವೇ ಇರಲಿಲ್ಲ. ಇನ್ನು ಸ್ವಲ್ಪ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದ ಮೋಹಕ ತಾರೆ ಇದೀಗ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಹೌದು, ಸ್ಯಾಂಡಲ್ವುಡ್ ನ ಪದ್ಮಾವತಿ ಇದೀಗ ರಾಜಕಾರಣ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳೋದಾಗಿ ತಿಳಿಸಿದ್ದಾರೆ. ಇತ್ತೀಚೆಗೆ ರಮ್ಯಾ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಸಂವಾದವನ್ನ ನಡೆಸಿದ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಸಿನಿಮಾ ರಂಗದಿಂದ ಈ ಹಿಂದೆಯೇ ದೂರವಾಗಿದ್ದೇನೆ, ನನ್ನಿಂದ ಸಿನಿಮಾ ಈಗಾಗಲೇ ಸಾಕಷ್ಟು ದೂರ ಸರಿದಿದೆ, ಸಿನಿಮಾ ಹಾಗೂ ರಾಜಕೀಯದಿಂದ ದೂರವಾಗಿ ಬಹಳ ಕಾಲವಾಗಿದೆ ಅಂತ ಹೇಳಿದ್ದಾರೆ. ಸದ್ಯ ರಮ್ಯಾ ಅವರ ಮಾತುಗಳು ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಮತ್ತೆ ರಮ್ಯಾ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬರಬಹುದು, ರಾಜ್ಯ ರಾಜಕಾರಣದಲ್ಲಿ ಎದ್ದು ನಿಲ್ಬಹುದು ಅನ್ನೋ ನಿರೀಕ್ಷೆಗಳು ಇದೀಗ ರಮ್ಯಾ ಕೊಟ್ಟಿರುವಂತ ಉತ್ತರಗಳಿಂದ ಹುಸಿಯಾಗಿದೆ ಅಂತಾನೆ ಹೇಳ್ಬೋದು. ಮೇಘನಾ ರಾಜ್, MS ಫಿಲ್ಮ್ ಬ್ಯೂರೋ, ಎಕ್ಸ್ಪ್ರೆಸ್ ನ್ಯೂಸ್, ಕನ್ನಡ.